ಯೋಗದ ಸಂಪ್ರದಾಯಗಳಲ್ಲಿ ಈ ಸವಿಯನ್ನು ಅಮೃತ ಅಂತ ಕರೆಯಲಾಗುತ್ತೆ ಒಂದು ಹನಿ ಜೀವ ವ್ಯವಸ್ಥೆಯೊಳಗೆ ಬಂದರೆ ಕೂಡಲೇ ಇಡೀ ವ್ಯವಸ್ಥೆ ಶಾಂತವಾಗುತ್ತೆ ಅದನ್ನು ಮಿತಿಗೊಳಿಸೋದು ಲೈಂಗಿಕತೆಯಲ್ಲ ಅದನ್ನು ಮಿತಿಗೊಳಿಸೋದು ದೇಹದೊಂದಿಗಿನ ಅತಿಯಾದ ಗುರುದು ನೀವು ಉತ್ಪ್ರೇಕ್ಷೆ ಮಾಡಿದರೆ ನಿಮ್ಮ ಮನಸ್ಸು ವಿಕೃತವಾಗುತ್ತೆ ಅದನ್ನು ತೊಡೆದು ಹಾಕೋದಿಕ್ಕೆ ನೋಡಿದ್ರೆ ನಿಮ್ಮ ಮನಸ್ಸು ಇನ್ನೂ ಹೆಚ್ಚು ವಿಕೃತವಾಗುತ್ತೆ ಒಬ್ಬ ತೊಂಬತ್ತೆರಡು ವರ್ಷದ ಮುದುಕ ಫುಲ್ ಮೆಡಿಕಲ್ ಚೆಕಪ್ಗಾಗಿ ಡಾಕ್ಟರ್ ಹತ್ರ ಹೋದ ಡಾಕ್ಟರ್ ಪರೀಕ್ಷೆಗಳನ್ನು ಮಾಡಿ ತಾತ ನಿಮ್ಮ ವಯಸ್ಸಿಗೆ ಎಲ್ಲ ಚೆನ್ನಾಗಿದೆ ನಿಮಗೇನು ಸಮಸ್ಯೆ ಇಲ್ಲ ಅಂದರು ಆ ವ್ಯಕ್ತಿ ಆದರೆ ಡಾಕ್ಟರ್ ನನ್ನ ಲೈಂಗಿಕ ಜೀವನದ ಕಥೆ ಏನು ಅಂತ ಕೇಳ್ದ ಡಾಕ್ಟರ್ ಕೇಳಿದ್ರು ಅದರ ಬಗ್ಗೆ ಯೋಚಿಸೋದಾ ಅಥವಾ ಕನಸು ಕಾಣೋದಾ ನೀವು ಏನನ್ನೂ ಯೋಚನೆ ಮಾಡದೇ ಇರೋದಕ್ಕೆ ಹೆಚ್ಚು ಪ್ರಯತ್ನಿಸಿದಷ್ಟು ಅದನ್ನೇ ಹೆಚ್ಚು ಯೋಚಿಸ್ತೀರಿ ಅದೇ ಮನಸ್ಸಿನ ಸ್ವಭಾವ ಲೈಂಗಿಕತೆಯಲ್ಲಿ ತೊಡಗೋದಿಕ್ಕೆ ಹಲವು ಕಾರಣಗಳಿವೆ ಕೆಲವರಿಗೆ ಅದು ಬರೀ ಸುಖ ಕೆಲವರಿಗೆ ಅದು ನಂಟು ಸಾಂಗತ್ಯವನ್ನು ಬೆಳೆಸೋ ದಾರಿ ಇಲ್ಲಾಂದರೆ ಅವರಿಗೆ ದೂರ ಆಗ್ತಿದ್ದೀವಿ ಅನಿಸುತ್ತೆ ಎಲ್ಲ ಚೆನ್ನಾಗಿರಬಹುದು ಆದರೆ ತುಂಬ ಜನರಿಗೆ ತಾವು ಲೈಂಗಿಕವಾಗಿ ತೊಡಗದೇ ಇದ್ದರೆ ದೂರ ಆಗ್ತಿದ್ದೀವಿ ಅನ್ನೋ ಆತಂಕ ಇದೆ ಅದು ನಿಜ ಅಲ್ಲ ನೀವು ದೈಹಿಕ ಸಂಬಂಧ ಇಲ್ಲದೇ ಒಬ್ಬರಿಗೆ ತುಂಬ ಹತ್ತಿರವಾಗಿರಬಹುದು ಅಲ್ವಾ ಆದರೆ ಸಮಾಜಗಳು ಈ ನಂಬಿಕೆ ಹುಟ್ಟಿಸ್ತಿವೆ ವಿಶೇಷವಾಗಿ ಅಮೆರಿಕದಲ್ಲಿ ಜನರಿಗೆ ಬಲವಾಗಿ ನಂಬಿಸಿದ್ದಾರೆ ಲೈಂಗಿಕತೆ ಇಲ್ಲ ಅಂದರೆ ಸಂಬಂಧವೇ ಇಲ್ಲ ಅಂತ ರಿಲೇಷನ್ಶಿಪ್ ಪದವೇ ಹಾಗಾಗಿದೆ ಇದು ನನಗೆ ಅರ್ಥ ಆಗೋದಕ್ಕೆ ಸಮಯ ಹಿಡಿತು ಇಲ್ಲಿ ರಿಲೇಷನ್ಶಿಪ್ ಅಂದರೆ ಲೈಂಗಿಕ ಸಂಬಂಧ ಅಂತಲೇ ಅರ್ಥ ಅಂತ ಬೇರೆ ಯಾವುದು ರಿಲೇಶನ್ಶಿಪ್ ಅಲ್ಲ ನನಗೆ ನಿಮ್ಮ ಜೊತೆ ಆಳವಾದ ಸಂಬಂಧ ಇದ್ದರೂ ನಿಮ್ಮ ದೇಹದ ಬಗ್ಗೆ ಯೋಚನೆ ಇಲ್ಲದೇ ಇರಬಹುದು ಅಲ್ವಾ ನಾನು ನಿಮ್ಮ ದೇಹದಿಂದ ಸೆಳೆಯಲ್ಪಡದೇ ಇದ್ದರೂ ನಿಮ್ಮೊಂದಿಗೆ ಬಲವಾದ ಸಂಬಂಧ ಹೊಂದಿರಬಹುದು ಆದರೆ ಆ ಎಲ್ಲ ಸಾಧ್ಯತೆಗಳನ್ನು ಪೂರ್ತಿ ಕಡೆಗಣಿಸಲಾಗಿದೆ ರಿಲೇಷನ್ಶಿಪ್ ಅಂದರೆ ನೀವು ದೈಹಿಕವಾಗಿ ತೊಡಗಬೇಕು ಸ್ತ್ರೀ ಪುರುಷ ಅಥವಾ ಪುರುಷ ಪುರುಷ ಅಥವಾ ಸ್ತ್ರೀ ಸ್ತ್ರೀ ಏನೇನೋ ಮೂಲತಃ ದೇಹಾಧಾರಿತ ಯಾವ ಥರದ ದೇಹ ಅನ್ನೋದು ವೈಯಕ್ತಿಕ ಆಯ್ಕೆ ಆದರೆ ಮೂಲತಃ ದೇಹಾಧಾರಿತ ಇದು ಯಾಕೆ ಆಗಿದೆ ಅಂದರೆ ಎಲ್ಲೋ ಒಂದು ಕಡೆ ದೇಹದೊಂದಿಗಿನ ನಮ್ಮ ಗುರುತು ಸಾಮಾನ್ಯ ಮಟ್ಟವನ್ನು ಹೋಗಿದೆ ಇದು ದೇಹದೊಂದಿಗಿನ ಮಿತಿಮೀರಿದ ಗುರುತು ಆದ್ದರಿಂದ ದೇಹಾಧಾರಿತ ಸಂಬಂಧಗಳು ಸಮಾಜದಲ್ಲಿ ಪ್ರಧಾನವಾಗಿದೆ ತನ್ನ ದೇಹದೊಂದಿಗೆ ತುಂಬ ಗುರುತಿಸಿಕೊಂಡಿರೋನು ಸಹಜವಾಗಿ ಲೈಂಗಿಕತೆಯಿಂದ ಆಳಲ್ಪಡ್ತಾನೆ ಏಕೆಂದರೆ ಅವನಿಗೆ ಅತ್ಯುನ್ನತವಾದದ್ದು ಅದೇ ಇದಕ್ಕಿಂತ ಎಷ್ಟೋ ಮಹತ್ತರವಾದದ್ದನ್ನು ನೀವು ಕಂಡುಕೊಳ್ಳೋ ಹಾಗೆ ಮಾಡೋ ವಿಧಾನಗಳಿವೆ ಒಮ್ಮೆ ನೀವು ಹೆಚ್ಚಿನದ್ದನ್ನು ಸವಿದ್ರಿ ಅಂದರೆ ಇದನ್ನು ಅದನ್ನು ಬಿಡಿ ಅಂತ ನಾನು ಹೇಳಬೇಕಿಲ್ಲ ಅದು ತಾನಾಗೆ ಹೋಗುತ್ತೆ ಅಲ್ವಾ ಲೈಂಗಿಕತೆಗಿಂತ ಹೆಚ್ಚು ತೀವ್ರವಾಗಿರುವಂಥ ಹೆಚ್ಚು ಭಾವೋತ್ಕರ್ಷ ಉಂಟು ಮಾಡುವಂಥ ಸಾಧನೆಗಳಿವೆ ಒಂದು ರೀತಿಯಲ್ಲಿ ಹೇಳೋದಾದರೆ ಯೋಗದ ಎಲ್ಲಾ ಪದ್ಧತಿಗಳ ಉದ್ದೇಶ ಪೈನಿಯಲ್ ಗ್ರಂಥಿಯನ್ನ ಸಕ್ರಿಯಗೊಳಿಸೋದು ಯಾಕಂದರೆ ಒಮ್ಮೆ ಅದು ಸ್ರವಿಸೋದಕ್ಕೆ ಶುರುವಾದರೆ ಜೀವನದ ನಿಮ್ಮ ಅನುಭವ ಸವಿ ಮತ್ತು ಸುಂದರವಾಗುತ್ತೆ ಅದು ನಿಮ್ಮೊಳಗೆ ಸುಖವನ್ನು ಸೃಷ್ಟಿಸುತ್ತೆ ಅದರೆದುರು ಎಲ್ಲಾ ಬಾಹ್ಯ ಸುಖಗಳು ಮಕ್ಕಳಾಟ ಅನಿಸುತ್ತೆ ಅದಕ್ಕೆ ಯೋಗ್ಯಗಳು ಕಣ್ಣು ಮುಚ್ಚಿ ಸುಮ್ಮನೆ ಕೂರೋದು ಅವರು ಸುಖಕ್ಕೆ ವಿರುದ್ಧ ಅಂತಲ್ಲ ಅವರು ಸಣ್ಣ ಪುಟ್ಟ ಸುಖಗಳಿಗೆ ವಿರುದ್ಧ ಅಷ್ಟೆ ಶಾಂಭವಿ ಶಾಂಭವಿಯಲ್ಲಿ ಆಗೋ ಒಂದು ವಿಷಯ ಏನೆಂದರೆ ಅದು ಪೈನಿಯಲ್ ಸ್ರಾವವನ್ನು ಬಹಳ ಉತ್ತೇಜಿಸುತ್ತೆ ಆದ್ದರಿಂದ ನೀವು ದಿನವಿಡೀ ಸವಿಯಲ್ಲಿ ತೊಯ್ದಿರುತ್ತೀರಿ ಅದು ನಿಮ್ಮನ್ನ ಆನಂದಭರಿತ ಭಾವೋತ್ಕರ್ಷಗೊಳಿಸುತ್ತೆ ಯಾಕಂದರೆ ಪೈನಿಯಲ್ ಗ್ರಂಥಿ ಸಕ್ರಿಯವಾಗುತ್ತೆ ನಿಮ್ಮ ಶರೀರದ ಈ ಭಾಗ ನಿಮ್ಮ ಪ್ರಜ್ಞೆಗೆ ಬಹಳ ನಿಕಟವಾಗಿದೆ ಉಳಿದ ಶರೀರ ಬರೀ ಹೊಟ್ಟೆಪಾಡಿನ ಬಗ್ಗೆ ಆದರೆ ನಿಮ್ಮ ಶರೀರದ ಪೈನಿಯಲ್ ಗ್ರಂಥಿ ಭೌತಿಕವನ್ನು ಮೀರೋದಕ್ಕೆ ತುಂಬ ಹತ್ತಿರದಲ್ಲಿದೆ ಅಮೃತ ಯೋಗದ ಸಂಪ್ರದಾಯಗಳಲ್ಲಿ ಈ ಸವಿಯನ್ನ ಅಮೃತ ಅಂತ ಕರೆಯಲಾಗುತ್ತೆ ಒಂದು ಹನಿ ಜೀವ ವ್ಯವಸ್ಥೆಯೊಳಗೆ ಬಂದರೆ ಕೂಡಲೇ ಇಡೀ ವ್ಯವಸ್ಥೆ ಶಾಂತವಾಗುತ್ತೆ ಕೀಲೆಣ್ಣೆ ಹಾಕಿದ ಹಾಗಾಗಿ ಇಡೀ ವ್ಯವಸ್ಥೆ ನಿರಾಳವಾಗಿ ಕೆಲಸ ಮಾಡುತ್ತೆ ಜೀವ ವ್ಯವಸ್ಥೆಯಲ್ಲಿದ್ದ ಮತ್ತು ಮನಸ್ಸಿನಲ್ಲಿದ್ದ ಚಡಪಡಿಕೆ ಮಾಯವಾಗುತ್ತೆ ಅಮೃತ ಅಂದರೆ ನೀವು ನಿಮ್ಮದೇ ಸುಖವನ್ನು ಕಂಡುಕೊಂಡ್ರಿ ನೀವು ನಿಮ್ಮೊಳಗೆ ತೀವ್ರ ಸಂತೋಷಭರಿತರಾಗಿದ್ದರೆ ನಿಮಗೆ ನಿಮ್ಮೊಳಗೆ ಅಮೃತ ಸಿಕ್ಕಿದೆ ನೀವು ತೀವ್ರವಾದ ಸವಿಯ ಅನುಭವದಲ್ಲಿದ್ದಾಗ ನೀವು ಜನರಿಂದ ಸುಖವನ್ನು ಹಿಂಡೋದಿಕ್ಕೆ ನೋಡೋದಿಲ್ಲ ಅವರೊಂದಿಗೆ ಇರಬೇಕು ಅನ್ನೋದಕ್ಕಷ್ಟೇ ಅವರೊಂದಿಗೆ ಇರ್ತೀರಿ ಆಗಷ್ಟೇ ನೀವು ನಿಜವಾಗಿ ಪ್ರೀತಿಸಬಲ್ರಿ ಇಲ್ಲಾಂದ್ರೆ ಅದು ಬರೀ ಬಾಗಿಲು ತರೆಯೇ ಸಮ ಉಪಾಯ ಅಷ್ಟೇ ಐ ಲವ್ ಯು ನಿಮಗೆ ನೀವು ಹೇಳಿದ್ರಲ್ಲಿ ನಂಬಿಕೆ ಇಲ್ದಿದ್ರು ಅವರು ನಿಮ್ಮನ್ನು ನಂಬುತ್ತಾರೆ ಯಾಕಂದ್ರೆ ಅವರಿಗೂ ಏನೋ ಅಗತ್ಯ ಇರುತ್ತೆ ನಿಮಗೂ ಏನೋ ಅಗತ್ಯ ಇರುತ್ತೆ ಅಲ್ವಾ ಅದು ಆಲಿಬಾಬಾ ಮತ್ತೆ ನಲವತ್ತು ಕಥೆ ಗೊತ್ತಲ್ವಾ ಬಾಗಿಲು ತೆರೆಯ ಸೇಸಮ್ಮ ಅಂದ್ರೆ ತೆರೆಯುತ್ತೆ ಇದು ಹಾಗೆ ಐ ಲವ್ ಯು ಅಂದ್ರೆ ಬಾಗಿಲು ತೆರೆಯುತ್ತೆ ನಾವು ನಾನಿದನ್ನ ಸರಿ ತಪ್ಪು ಅಂತಿಲ್ಲ ಜನ ಹಾಗೆ ಜೀವಿಸ್ತಿದ್ದಾರೆ ಅಂದೇ ಅಷ್ಟೇ ಆದರೆ ಹೀಗೆ ಮಾಡೋದ್ರಿಂದ ನಿಮ್ಮೊಳಗೆ ನಿಜವಾದ ಪ್ರೀತಿಯನ್ನು ತೀವ್ರವಾಗಿ ಅನುಭವಿಸುವ ಸಾಧ್ಯತೆ ಕಳ್ಕೋತೀರ ಯಾವಾಗಲೂ ನನಗೆ ಇವರಿಂದೇನು ಸಿಗತ್ತೆ ಅವರಿಂದೇನು ಸಿಗತ್ತೆ ಅಂತ ನೋಡ್ತಿರ್ತೀರ ಇದು ವಂಚನೆ ಪ್ರೇಮ ಅಂತಾರೆ ಆದರೆ ಅದು ವಂಚನೆ ಆದರೆ ನೀವು ನಿಮ್ಮೊಳಗೆ ಆನಂದ ಭರಿತರಾಗಿದ್ದಾಗ ಜನರೊಂದಿಗೆ ಇರೋದು ನಿಮ್ಮ ಆನಂದವನ್ನು ಹಂಚೋ ಬಗ್ಗೆ ಆಗಿರುತ್ತೆ ಅವರಿಗೆ ಅದು ಅನುಭವವಾಗದಿದ್ದರೂ ಹೇಗಾದರೂ ಅವರಿಗೆ ಅದರ ಸ್ಪರ್ಶವಾಗೋ ಹಾಗೆ ಮಾಡ್ತೀರಿ ಅವರಿಂದ ಏನನ್ನು ಹಿಂಡಬಹುದು ಅಂತ ನೋಡೋ ಬದಲು ನಿಮ್ಮ ಜೀವನದ ತಳಹದಿನೇ ಬದಲಾಗುತ್ತೆ ಹೌದು ಮತ್ತು ಇಲ್ಲ ಅಂದರೆ ಅದನ್ನು ಮಿತಿಗೊಳಿಸೋದು ಲೈಂಗಿಕತೆಯಲ್ಲ ಅದನ್ನು ಮಿತಿಗೊಳಿಸೋದು ದೇಹದೊಂದಿಗಿನ ಅತಿಯಾದ ಗುರುತು ಆದ್ದರಿಂದ ಲೈಂಗಿಕತೆಯೇ ಒಂದು ಅಡ್ಡಿಯಲ್ಲ ಆದರದು ದೇಹದೊಂದಿಗೆ ಉಂಟು ಮಾಡೋ ಮೋಹ ಅದು ಖಂಡಿತ ಅಡ್ಡಿ ಈ ಪ್ರಶ್ನೆ ಬರ್ತಿರೋದು ಮಾಹಿತಿಯ ತುಣುಕುಗಳಿಂದ ನೀವು ಕೇಳಿರೋ ಗಾಳಿ ಸುದ್ದಿಗಳಿಂದ ನೀವು ಹೇಗೆ ನಿಮ್ಮ ವೀರ್ಯವನ್ನು ಶೇಖರಿಸಿ ಮೇಲ್ಸ್ತರಕ್ಕೆ ಏರಿಸಬಹುದು ಅಂತೆಲ್ಲ ಹೌದು ಅದು ನಿಜ ಆದರೆ ಅದನ್ನು ಮಾಡೋದು ವರ್ಜನೆ ಅಂತಲ್ಲ ಅದನ್ನು ಮಾಡೋದು ನಿಮ್ಮ ಜೀವಶಕ್ತಿಯನ್ನು ಅಂತರ್ಗತವಾಗಿಸೋದಕ್ಕೆ ಯಾರೋ ಲೈಂಗಿಕತೆಯನ್ನು ವರ್ಜಿಸದ ಮಾತ್ರಕ್ಕೆ ಒಮ್ಮೆಲೇ ಅವನ ಶಕ್ತಿ ಸಂಘಟಿತವಾಗಿ ಮೇಲೇರುತ್ತೆ ಅಂತಲ್ಲ ಅದು ನಿಜ ಅಲ್ಲ ನಿಮ್ಮ ಶಕ್ತಿ ಸಂಘಟಿತವಾಗಿ ಮೇಲೇರೋದಕ್ಕೆ ಶುರುವಾದರೆ ನಿಮ್ಮಲ್ಲಿ ಲೈಂಗಿಕತೆಯ ಅಗತ್ಯ ಮಾಯವಾಗಬಹುದು ಆದರೆ ನೀವು ಅಸಮರ್ಥರಾಗಲ್ಲ ನೀವೇನು ನಿರ್ವೀರ್ಯರಾಗಲ್ಲ ಆದರೆ ಅಗತ್ಯ ಹೋಗಿಬಿಡುತ್ತೆ ಅದು ವಿವಶತೆಯಾಗಿ ಉಳಿಯಲ್ಲ ಮತ್ತದು ಇದು ಮಾತ್ರ ಅಲ್ಲ ಎಲ್ಲ ವಿವಶತೆಗಳು ಹೋಗಿಬಿಡುತ್ತವೆ ಜಗತ್ತಿನಲ್ಲಿ ಆಗ್ತಿರೋ ಬಹುಪಾಲು ಲೈಂಗಿಕತೆ ಆಗ್ತಿರೋದು ಒಂದು ಥರ ವಿವಶತೆಯಿಂದ ಅಲ್ವ ಅದೊಂದು ವಿವಶತೆ ನೀವು ಪ್ರಜ್ಞಾಪೂರ್ವಕರಾದಾಗ ಎಲ್ಲ ವಿವಶತೆಗಳು ಹೋಗಿಬಿಟ್ಟಾಗ ಇದೂ ಹೋಗಿಬಿಡುತ್ತೆ ವಿಷಯ ಏನೆಂದರೆ ಜನರಿಗೆ ದೇಹವೇ ಮುಖ್ಯವಾಗಿರೋದರಿಂದ ಯಾವಾಗಲೂ ಅಧ್ಯಾತ್ಮ ವರ್ಸಸ್ ಲೈಂಗಿಕತೆ ಅಂತ ಯೋಚಿಸ್ತಾರೆ ಅವಕ್ಕೆ ಸಂಬಂಧವೇ ಇಲ್ಲ ಸಂಬಂಧವೇ ಇಲ್ಲ ಒಂದು ದೇಹದ್ದು ಇನ್ನೊಂದು ಬೇರೆಯೇ ಆಯಾಮದ್ದು ಆದರೆ ಜನರು ಬಹಳ ಈ ಮತಧರ್ಮಗಳು ನೀತಿ ಬೋಧೆಗಳು ಶಿಷ್ಟಾಚಾರಗಳೆಲ್ಲ ಯಾವಾಗಲೂ ಅದಕ್ಕೆ ವಿರುದ್ಧವಾಗಿ ಮಾತಾಡಿದ್ರಿಂದ ಅದು ಜನರ ಮನಸ್ಸಿನಲ್ಲಿ ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ ಅತೀತವಾದದ್ದನ್ನು ಅರಿಯೋ ಒಂದೇ ದಾರಿ ಅಂದರೆ ಇದನ್ನು ವರ್ಜಿಸೋದು ಅಂದ್ಕೋತಾರೆ ಯಾಕಂದರೆ ನಿಮಗೆ ಮನುಷ್ಯನ ಸರಳ ಜೀವಶಾಸ್ತ್ರವನ್ನೇ ಒಪ್ಕೊಳ್ಳಕ್ಕಾಗ್ತಿಲ್ಲ ಈ ಸರಳ ವಿಷಯವನ್ನು ಒಪ್ಕೊಳ್ಳೋಕ್ಕಾಗಲ್ಲ ಆಗಲ್ಲ ಅನ್ನೋದು ವಿಷಾದಕರ ಒಂದು ನೀವು ಅದನ್ನು ವೈಭವೀಕರಿಸ್ತೀರಿ ಇಲ್ಲ ಹೀನಾಯವಾಗಿಸ್ತೀರಿ ಎರಡನ್ನೂ ಮಾಡಬೇಕಿಲ್ಲ ನೀವು ಅದರ ಮಿತಿಯನ್ನು ನೋಡಿ ಮತ್ತು ಅದರ ಸಾಧ್ಯತೆಯನ್ನು ನೋಡಿ ಅಷ್ಟೇ ಲೈಂಗಿಕತೆಯ ಅಶುದ್ಧತೆಯಿಂದ ನಿಮ್ಮ ಅಧ್ಯಾತ್ಮ ಡಿಸ್ಟರ್ಬ್ ಆಗುತ್ತೆ ಅಂತಾದರೆ ಇದನ್ನು ತಿಳ್ಕೊಳ್ಳಿ ಹಾಗಿದ್ರೆ ನಿಮ್ಮ ಹುಟ್ಟೆ ಅಶುದ್ಧ ನಿಮ್ಮ ಹುಟ್ಟೆ ಅಶುದ್ಧವಾಗಿರುವಾಗ ಏನು ಮಾಡ್ತೀರಾ ಈಗ ಅಧ್ಯಾತ್ಮ ಸಾಧ್ಯವೇ ಇಲ್ಲ ಅಂತಾಯಿತು ನೀವು ಎಲ್ಲಿಂದಲೋ ಉದುರಿದರೆ ಮಾತ್ರ ಬಕಪಕ್ಷಿ ಉದುರಿಸಿದರೆ ನೀವು ಅಧ್ಯಾತ್ಮರಾಗೋ ಸಾಧ್ಯತೆ ಇದೆ ನೀವು ನಿಮ್ಮ ತಾಯಿಯ ಹೆರಿಗೆಯಾಗಿ ಹುಟ್ಟಿದರೆ ನಿಮಗೆ ಸಾಧ್ಯತೆಯೇ ಇಲ್ಲ ಒಬ್ಬ ಆರು ವರ್ಷದ ಹುಡುಗಿ ಒಂದು ದಿನ ಶಾಲೆಯಿಂದ ಮನೆಗೆ ಬಂದಳು ಮತ್ತೆ ಕೇಳಿದ್ಲು ಅಮ್ಮ ನಾನು ಹುಟ್ಟಿದ್ದ ಹೇಗೆ ಅಮ್ಮನಿಗೆ ಮುಜುಗುರುವಾಯ್ತು ಬಕಪಕ್ಷಿ ನಿನ್ನನ್ನು ಇಟ್ಟು ಹೋಯ್ತು ಅಂದ್ಲು ಸರಿ ಅಂತು ಅದನ್ನು ನೋಟ್ ಮಾಡಿಕೊಂಡ್ಳು ಅಮ್ಮ ನೀನು ಹುಟ್ಟಿದ್ದು ಹೇಗೆ ನನ್ನನ್ನು ಬಕಪಕ್ಷಿ ಇಟ್ಟು ಹೋಯಿತು ಅಮ್ಮ ಅಜ್ಜಿ ಹುಟ್ಟಿದ್ದು ಹೇಗೆ ಅವಳನ್ನು ಬಕಪಕ್ಷಿ ಇಟ್ಟು ಹುಡುಗಿ ಹುಡುಗಿ ಚಿಂತಾಮಗ್ನಳಾದ್ಲು ಕೂತ ಅವಳ ಪುಸ್ತಕದಲ್ಲಿ ಏನೋ ಬರೀತಾ ಕೂತ್ಲು ಅಮ್ಮನಿಗೆ ಕಿರಿಕಿರಿ ಅನ್ನಿಸ್ತಿತ್ತು ಅಡುಗೆ ಮುಗಿಸೋಷ್ಟು ಹೊತ್ತಿಗೆ ಹುಡುಗಿ ಹೋಮ್ವರ್ಕ್ ಮುಗಿಸಿ ಪುಸ್ತಕ ಬಿಟ್ಟು ಹೋಗಿದ್ಲು ಅಮ್ಮ ತೆರೆದು ಓದಿದ್ಲು ಅದು ವಂಶವೃಕ್ಷದ ಬಗ್ಗೆ ಪ್ರಬಂಧ ಹುಡುಗಿ ಬರೆದಿದ್ಲು ನನ್ನ ಕುಟುಂಬದ ಮೂರು ಪೀಳಿಗೆಯಲ್ಲಿ ಯಾರೂ ಸಹಜವಾಗಿ ಹುಟ್ಲಿಲ್ಲ ಅಸಂಬದ್ಧ ವಿಚಾರಗಳಿಂದಾಗಿ ನಾವು ಒಂದು ಉತ್ಪ್ರೇಕ್ಷೆ ಮಾಡ್ತೀವಿ ಇಲ್ಲ ಅನಗತ್ಯವಾಗಿ ತುಚ್ಛವಾಗಿಸ್ತೀವಿ ಅದಕ್ಕೆ ಬದುಕಿನಲ್ಲೊಂದು ಪಾತ್ರ ಇದೆ ನೀವು ಅದನ್ನು ಉತ್ಪ್ರೇಕ್ಷೆ ಮಾಡಿದರೆ ನಿಮ್ಮ ಮನಸ್ಸು ವಿಕೃತವಾಗುತ್ತೆ ಅದನ್ನು ತೊಡೆದು ಹಾಕೋದಕ್ಕೆ ನೋಡಿದ್ರೆ ನಿಮ್ಮ ಮನಸ್ಸು ಇನ್ನೂ ಹೆಚ್ಚು ವಿಕೃತವಾಗುತ್ತೆ ನಾನೀಗ ಮಾತಾಡ್ತಿದ್ದೀನಿ ಇದೊಂದು ರೀತಿಯ ಶಕ್ತಿ ನೀವು ನನ್ನ ನೋಡ್ತಿದ್ದೀರಾ ಅದೊಂದು ರೀತಿಯ ಶಕ್ತಿ ನನ್ನ ಕೇಳ್ತಿದ್ದೀರಾ ಅದೊಂದು ರೀತಿಯ ಶಕ್ತಿ ಇವೆಲ್ಲ ಒಂದೇ ಜೀವಶಕ್ತಿಯ ವಿವಿಧ ಅಭಿವ್ಯಕ್ತಿಗಳು ಅಲ್ವಾ ಲೈಂಗಿಕತೆಯೂ ಅದೇ ಜೀವಶಕ್ತಿಯ ಇನ್ನೊಂದು ಅಭಿವ್ಯಕ್ತಿ ನಿಮ್ಮ ಶಕ್ತಿಯ ಎಷ್ಟು ಭಾಗವನ್ನು ಯಾವ ದಿಕ್ಕಿನಲ್ಲಿ ಕಳಿಸ್ತೀರಿ ಅಂತ ನೀವೇ ನಿರ್ಧರಿಸಬೇಕು ಯಾಕಂದರೆ ನೀವೊಂದು ಮಿತ ಪ್ರಮಾಣದ ಶಕ್ತಿ ಅಲ್ವಾ ಇದು ಹೇಗಂದರೆ ನಿಮಗೊಂದು ಆದಾಯ ಇದೆ ತಿಂಗಳಿಗೆ ಇಪ್ಪತ್ತು ಸಾವಿರ ಅಂದ್ಕೊಳ್ಳೋಣ ಮನೆ ಬಾಡಿಗೆಗೆ ಎಷ್ಟು ತಿನ್ನೋದಿಕ್ಕೆಷ್ಟು ಶಾಲೆಗೆಷ್ಟು ವಿನೋದಕ್ಕೆಷ್ಟು ರಜೆಗೆಷ್ಟು ಅಂತ ಹಂಚಿಕೆ ಮಾಡ್ತೀರಿ ಅಲ್ವಾ ನಾಳೆ ಬೆಳಗ್ಗೆ ನಿಮಗೆ ಸಂಬಳ ಸಿಕ್ತು ಸಂಜೆ ಹೋಗಿ ಊಡಾಯಿಸಿಬಿಟ್ರಿ ಈಗ ತಿಂಗಳು ಪೂರ್ತಿ ಕಷ್ಟ ಅಲ್ವಾ ಹೌದು ಕ್ರೆಡಿಟ್ ಕಾರ್ಡ್ ಇದೆ ನಿಮ್ಮ ಬದುಕನ್ನು ವಿವೇಚನೆಯಿಂದ ನಡೆಸ್ತಿದ್ರೆ ಎಲ್ಲದರಲ್ಲೂ ಹಂಚಿಕೆ ಮಾಡ್ತೀರಿ ನಿಮ್ಮ ತಿಳಿವಳಿಕೆ ಅಗತ್ಯ ಮತ್ತು ಸಾಮರ್ಥ್ಯಕ್ಕೆ ಅನುಸಾರವಾಗಿ ಅಲ್ವಾ ಹೌದಾ ನಿಮ್ಮ ಹಣ ಸಮಯ ಶಕ್ತಿ ಎಲ್ಲವನ್ನು ಅಲಾಟ್ ಮಾಡಲ್ವಾ ನಿಮಗೆ ಬೇಕಾದ ಹಾಗೆ ಇದು ಹಾಗೇ ಎಷ್ಟು ಬೇಕು ನಿಮಗೆ ಮೊದಲನೇದಾಗಿ ಅದರ ಅಗತ್ಯವಾದರೂ ಇದೆಯಾ ಅಥವಾ ಅದು ಅತ್ಯಗತ್ಯ ಅಂತ ಸಮಾಜ ಹೇಳಿದ್ದಕ್ಕೆ ಮಾಡ್ತಿದ್ದೀರಾ ಅದರ ಅಗತ್ಯ ಇದ್ದರೆ ನಾನು ನಿಮಗೆ ನಿಲ್ಲಿಸೋದಕ್ಕೆ ಹೇಳಿದರೆ ವಿಕೃತರಾಗ್ತೀರಿ ಯಾಕಂದರೆ ಅದೆಲ್ಲ ನಿಮ್ಮ ತಲೆಯಲ್ಲೇ ನಡೆಯುತ್ತೆ ಹಾಗೇನೇ ಯಾರಾದರೂ ನೀವು ಅದನ್ನು ಮಾಡಲೇಬೇಕು ಮಾಡದೇ ಇದ್ದರೆ ಅದು ನಾರ್ಮಲ್ ಅಲ್ಲ ಅಂದರೆ ಇನ್ನೊಂದು ರೀತಿಯ ವಿಕೃತಿ ಉಂಟಾಗುತ್ತೆ ಎರಡೂ ಅನಗತ್ಯ ನೀವು ಹಂಬಲಿಸ್ತಿರೋದು ಗಂಡು ಸನ್ನೋ ಹೆಂಗ್ ಸನ್ನೋ ಅಲ್ಲ ನೀವು ಹಂಬಲಿಸ್ತಿರೋದು ಒಂದು ಮಟ್ಟದ ಸವಿಯನ್ನು ಒಮ್ಮೆ ನೀವು ಒಂದು ಮಟ್ಟದ ಸವಿಯನ್ನು ಅನುಭವಿಸಿದರೆ ಅದರ ಇನ್ನೂ ಆಳಕ್ಕೆ ಹೋಗೋದಿಕ್ಕೆ ಬಯಸಲ್ವಾ ಯಾಕಂದರೆ ನಿಮಗಾದ ಸವಿಯೆಲ್ಲ ನೀವು ಇನ್ನೊಬ್ರನ್ನ ಬಳಸಿರಬಹುದು ಆದರೆ ಸವಿ ಉಂಟಾಗಿದ್ದು ನಿಮ್ಮೊಳಗೆ ಅಲ್ವಾ ಹಾಗಾಗಿ ಹೇಗಿದ್ರೂ ಸವಿ ಉಂಟಾಗ್ತಿರೋದು ನಿಮ್ಮೊಳಗೆ ಇನ್ನೊಬ್ಬರು ಅದನ್ನು ತೆರೆಯೋ ಕೀ ಅಷ್ಟೇ ಕೀ ಇನ್ ಯರ್ ಓನ್ ಹ್ಯಾಂಡ್ಸ್ ಆಕೆ ನಿಮ್ಮ ಬಳಿನೇ ಇರೋದು ಬೇಡವಾ ನಿಮಗೆ ಹೀಗೆ ಸುಮ್ಮನೆ ಕೂತ್ರೆ ಪೂರ್ತಿ ಸವಿಯಾಗಿರಬಹುದು ನಿಮಗೆ ಬೇರೆ ಯಾರೂ ಬೇಡ ನೋಡಿ ಅದು ಏನೇ ಇರಲಿ ನಿಮ್ಮ ಬದುಕಲು ಏನೇ ಇರಲಿ ಸುಖ ಹಣ ಪ್ರೀತಿ ಅದು ಇದು ಅದೇನೇ ಇರಲಿ ಅದಕ್ಕಾಗಿ ನೀವು ಇನ್ನೊಬ್ಬರ ಮೇಲೆ ಅವಲಂಬಿತರಾದರೆ ಜಗತ್ತಲ್ಲಿ ಯಾರ ಮೇಲೂ ನೂರಕ್ಕೆ ನೂರು ಭರವಸೆ ಇಡಕ್ಕಾಗಲ್ಲ ಅಲ್ವಾ ಈ ದೂರುಗಳು ಎಲ್ಲ ಕಡೆ ಕೇಳ್ತಿರುತ್ವೆ ಕೆಲವರು ಸಾಮಾನ್ಯವಾಗಿ ಮಹಿಳೆಯರು ಗಂಡಂದಿರು ಅತಿಯಾಗಿ ದೈಹಿಕ ಅಂತ ದೂರ್ತಿರ್ತಾರೆ ಇನ್ ಕೆಲವರು ಅವರು ನನ್ನ ಮೇಲೆ ಬೆರಳು ಇಡಲ್ಲ ಅಂತ ದೋರ್ತಾರೆ ಏನೇ ಆದರೂ ಅದು ಸಮಸ್ಯೆ ಯಾಕಂದರೆ ಅದು ಯಾವತ್ತೂ ಪೂರ್ತಿ ನಿಮಗೆ ಹಾಗೆ ಆಗಲ್ಲ ಇನ್ನೊಬ್ಬರು ಇದ್ದ ತಕ್ಷಣ ಯಾವತ್ತೂ ಏನೋ ನೂರಕ್ಕೆ ನೂರು ನಿಮಗೆ ಬೇಕಾದಾಗ ನಡೆಯಲ್ಲ ಅಲ್ವಾ ಹೌದಾ ಅಲ್ವಾ ಯಾವತ್ತೂ ಆಗಲ್ಲ ನೀವು ಯಾವುದೋ ದೇವತೆಯೊಂದಿಗೆ ಮದುವೆಯಾದರೂ ಅದು ಆಗಲ್ಲ ಎಲ್ಲಿವರೆಗೆ ನಿಮ್ಮ ಇರುವಿಕೆ ನಿಮ್ಮ ಸುಖ ಸಂತೋಷ ಇನ್ನೊಬ್ಬರನ್ನು ಅವಲಂಬಿಸಿರುತ್ತೋ ನೀವು ಯಾವಾಗಲೂ ದೂರ್ತಿರ್ತೀರ ಇನ್ನೊಬ್ಬರು ಎಷ್ಟೇ ಅದ್ಭುತವಾಗಿರಲಿ ಈ ಹಿನ್ನೆಲೆಯಲ್ಲಿ ಜನರು ಬ್ರಹ್ಮಚರ್ಯದ ಬಗ್ಗೆ ಮಾತಾಡಿರಬಹುದು ಯಾಕಂದರೆ ಅವರು ಸ್ವಲ್ಪ ವಿರಾಮ ತಗೊಳ್ಳಿ ಅಂತಂದರು ಯಾಕಂದರೆ ಇನ್ನೊಬ್ಬರಿಂದ ಸುಖ ಹಿಂಡಬೇಕಂದರೆ ನೀವು ಬಹಳ ಯುಕ್ತಿಗಳನ್ನು ಹೂಡಬೇಕಾಗುತ್ತೆ ಅದು ಸುಲಭವಾಗಿ ಆಗಲ್ಲ ದಿಸ್ ಇಸ್ ಕಾಲ್ಡ್ ಕೋಟಿಂಗ್ ಇದನ್ನು ಓಲೈಸುವಿಕೆ ಅಂತಾರೆ ಕೋರ್ಟಿಗೆ ಹೋದ್ರೆ ತೀರ್ಪಿನ ದಿನ ಬರುತ್ತೆ ಅದು ಅಗಾಧ ಪ್ರಮಾಣದ ಸಮಯ ಪ್ರಯತ್ನ ಶಕ್ತಿ ಇನ್ನೂ ಏನೇನು ಹತಾಶೆ ಹೊಟ್ಟೆ ಕಿಚ್ಚು ಇತ್ಯಾದಿ ಎಲ್ಲ ತಗೊಳತ್ತೆ ಅದಕ್ಕಂದ್ರೂ ಇವುಗಳಿಂದ ಸ್ವಲ್ಪ ಸಮಯ ದೂರ ಇದ್ದು ಆ ಸವಿಯನ್ನು ನಿಮ್ಮೊಳಗೆ ಹುಟ್ಟಿಸೋದಿಕ್ಕಾಗುತ್ತಾ ನೋಡಿ ಆಮೇಲೆ ಜನರೊಂದಿಗೆ ನಿಮ್ಮ ಪ್ರೀತಿಯಿಂದಾಗಿರ್ತೀರ ಅಗತ್ಯದಿಂದ ಅಲ್ಲ ಖಂಡಿತ ಅದು ಜನರೊಂದಿಗಿರೋದಕ್ಕೆ ಉತ್ತಮವಾದ ರೀತಿ ಇನ್ನೊಬ್ಬರನ್ನು ಆಧರಿಸೋದಕ್ಕೂ ಇದು ಉತ್ತಮವಾದ ರೀತಿ ಅಲ್ವಾ ಇದಕ್ಕೆ ಸ್ವಲ್ಪ ಗಮನ ಹರಿಸಿ ಇವರಿಗೆ ಅವರಿಗೆ ಗಮನ ಹರಿಸುವ ಬದಲು ಇದಕ್ಕೆ ಸ್ವಲ್ಪ ಹೆಚ್ಚು ಗಮನ ಹರಿಸಿ ಇದು ಬೇರೆ ಯಾರೇ ಆದರೂ ನಿಮ್ಮಲ್ಲಿ ಉಂಟು ಮಾಡೋ ಸುಖಕ್ಕಿಂತ ಹೆಚ್ಚು ಸುಖ ಉಂಟು ಮಾಡುತ್ತೆ